ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ಮಿಥುನ ರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯ, ಮಿಥುನ ರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ಗ್ರಹಗಳ ಅನುಕೂಲತೆಗಳಿವೆ, ಯಾವ ರೀತಿ ಸತ್ಫಲಗಳು ಸಿದ್ಧಿಯಾಗಲಿವೆ ಎಂಬುದನ್ನು ಅವಲೋಕಿಸೋಣ. ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಗೆ ಅತ್ಯುತ್ತಮ ಫಲ ಕೊಡುವಂಥ ಒಂದು ಮಾಸ ಆಗಿರುತ್ತೆ. ವಿಶೇಷವಾಗಿ ನಿಮಗೆ 17ರವರೆಗೆ ವಿಶೇಷ ರವಿಯ ಅನುಕೂಲ ಇರುತ್ತೆ. ಗ್ರಹಾಧಿಪರಾದಂಥ ಸೂರ್ಯ ಭಗವಾನರು, ಆದರೆ ಈಗಲೇ ಹಿಂದಿನ ವಿಡಿಯೋನ ವೀಕ್ಷಿಸಿರ್ಬೋದು, ಸಿಂಹ ಸಂಕ್ರಾಂತಿ ಅಂಥೇಳಿ 17ರದಾಗಿ ಅದು ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರವರೆಗೆ ನಿಮಗೆ ಆ ಸೂರ್ಯನ ಅನುಗ್ರಹ ವಿಶೇಷವಾಗಿ ಇರುವಂಥದ್ದು. ಅದರ ಜೊತೆಗೆ ಗುರುಬಲದ ಒಂದು ಅನುಕೂಲತೆ, ಶುಕ್ರನು ಸಹ ಈಗ ವಕ್ರಗತಿಯನ್ನು ಮುಗಿಸಿ ಸೆಪ್ಟೆಂಬರ್ 4ರಿಂದ ನಿಮಗೆ ಅತ್ಯಂತ ಧನಲಾಭವನ್ನು ಕೊಡುವಂಥ ಸ್ಥಾನದಲ್ಲಿ, ಭಾಗ್ಯ ಸ್ಥಾನದಲ್ಲಿ ಭಾಗ್ಯೋದಯವನ್ನು ಕೊಡುವಂಥ ಶುಕ್ರನು ಬರಲಿದ್ದಾನೆ. ಜೊತೆಗೆ ರಾಹು ನಿಮಗೆ ಈಗ ಪೂರಕವಾಗಿರುವುದರಿಂದ ಬಹಳಷ್ಟು ಶುಭ ಫಲಗಳು, ಆಕಸ್ಮಿಕ ಧನಲಾಭಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಕಂಡುಬರಲಿದೆ. ಇನ್ನು ನೀವು ನಡೆಸುವಂತಹ ವೃತ್ತಿನೋ ವ್ಯಾಪಾರನೋ ಉದ್ಯೋಗನೋ ಯಾವುದಿರ್ಬೋದು, ಆ ಒಂದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅಥವಾ ಉದ್ಯಮದ ಕ್ಷೇತ್ರದಲ್ಲಿ ವಿಶೇಷವಾದ ಲಾಭಗಳು ಬರುವಂಥದ್ದು, ಇನ್ನು ಆಕಸ್ಮಿಕ ಧನಲಾಭಗಳು ಆಗುವಂಥದ್ದು, ಬಾಕಿ ಬರಬೇಕಾದ ಹಣಗಳೆಲ್ಲ ಬಂದು ಸೇರುವಂಥದ್ದು, ಅಥವಾ ನೀವು ಇನ್ಯಾರಿಗಾದರೂ ಸಾಲವನ್ನು ಮರುಪಾವತಿ ಮಾಡಬೇಕಾದ್ರೆ ಸಾಲದ ಮರುಪಾವತಿಗೆ ಸಹ ಈಗ ಅವಕಾಶಗಳು, ಸಾಕಷ್ಟು ಹಣಕಾಸಿನ ಹರಿವು ಚೆನ್ನಾಗುತ್ತೆ. ಅಲ್ಲಿ ಶುಕ್ರ ಅನುಗ್ರಹ ನಿಮಗೆ ಇಷ್ಟು ದಿನ ಸ್ವಲ್ಪ ವಕ್ರಿ ಶುಕ್ರನಾಗಿರೋದ್ರಿಂದ ಅದೆಲ್ಲ ನಿಮಗೆ ಹಣಕಾಸಿನ ಹರಿವು ಸ್ವಲ್ಪ ಅಡೆತಡೆ ಆಗಿರ್ಬೋದು, ನಿಧಾನ ಆಗಿರ್ಬೋದು. ಸೆಪ್ಟೆಂಬರ್ ತಿಂಗಳಲ್ಲಿ 4ನೇ ತಾರೀಕಿಗೆ ಯಾವಾಗ ಶುಕ್ರನ ವಕ್ರಗತಿ ನಿವಾರಣೆ ಆಗುತ್ತೆ ಆವಾಗಿಂದ ನಿಮಗೆ ಹೆಚ್ಚಿನ ಶೋಭಗಳು ನಿರೀಕ್ಷೆ ಇರುತ್ತೆ. ಇನ್ನು ನಿಮ್ಮ ಸಾಂಸಾರಿಕ ಜೀವನ, ಕೌಟುಂಬಿಕ ಜೀವನ ಅವೆಲ್ಲ ಉತ್ತಮಗೊಳ್ಳುತ್ತೆ. ಗಂಡ ಹಂಡಿತರ ಒಂದು ಉತ್ತಮವಾದ ಬಾಂಧವ್ಯ ಅಥವಾ ತಂದೆ ಮಕ್ಕಳ ಉತ್ತಮ ಬಾಂಧವ್ಯ ಅಥವಾ ಮನೆಯ ಸದಸ್ಯರೊಂದಿಗೆ ಉತ್ತಮವಾದ ಸಾಮರಸ್ಯ ಇವೆಲ್ಲ ಕಂಡುಬರುತ್ತೆ. ವಿದ್ಯಾರ್ಥಿಗಳಿದ್ರೆ ವಿದ್ಯೆಗಳು ಸಹ ವಿದ್ಯೆಯಲ್ಲಿ ಪೂರಕವಾದಂಥ ಒಂದು ಅವಕಾಶಗಳು, ಶಿಕ್ಷಣದಲ್ಲಿ ಪ್ರಗತಿಯಾಗುವಂಥದ್ದು, ಉತ್ತಮ ಅಂಕಗಳು ಬರುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದೇಶದ ಒಂದು ಕೆಲವೊಬ್ಬರಿಗೆ ಸ್ಕಾಲರ್ಶಿಪ್ ಆಗಲಿ ಅಥವಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋದು ಅವಕಾಶಗಳು ಈ ಮಿಥುನ ರಾಶಿಯ ಕೆಲವೊಂದು ವಿದ್ಯಾರ್ಥಿಗಳಿಗೆ ಒದಗಿ ಬರಬಹುದಾಗಿದೆ. ಆದರೆ ಇಲ್ಲಿ ಇನ್ನೊಂದು ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಬೇಕು. ಇದೇ ಸೆಪ್ಟೆಂಬರ್ 4ಕ್ಕೆ ಆ ಗುರುವಿನ ವಕ್ರಗತಿ ಸಹ ಆರಂಭ ಆಗುತ್ತೆ. ಆ ವಕ್ರಗತಿ ಆರಂಭ ಆದಾಗ ಕೆಲವೊಬ್ಬರಿಗೆ ಮತ್ತೆ ಶಿಕ್ಷಣದಲ್ಲಿ ದುಷ್ಟ ಮಿತ್ರರ ಸಹವಾಸ, ದುಶ್ಚಟಗಳ ಸಹವಾಸ ಅಥವಾ ಕೆಲವು ಅನಪೇಕ್ಷಿತ ವ್ಯಕ್ತಿಗಳ ಜೊತೆಗೆ ನೀವು ಅವರೊಂದಿಗೆ ಸೇರಿಕೊಳ್ಳುವಂಥದ್ದು ಅಥವಾ ವಿರುದ್ಧ ಲಿಂಗದ ಆಕರ್ಷಣೆಗಳಿಗಾಗಿ ಅವರಿಂದ ಮೋಸ ಹೋಗುವಂಥದ್ದು, ಸ್ತ್ರೀ ಪುರುಷರ ಆಕರ್ಷಣೆ ಇವೆಲ್ಲ ಆ ಗುರುವಿನ ವಕ್ರತೆ ಬಂದಾಗ ಕೆಲವೊಬ್ಬರಿಗೆ ಅನುಭವಕ್ಕೆ ಬರ್ಬೋದಾಗಿದೆ. ಹಾಗಾಗಿ ಎಚ್ಚರಿಕೆಯೇ ಬೇಕು. ಸಾಮಾನ್ಯವಾಗಿ ಗುರುಬಲ ಅನ್ನೋದು ಇದು ಇರುತ್ತೆ, ಆದರೆ ವಕ್ರತೆ ಬಂದಾಗ ಆ ಬರವು ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತೆ ಅಂತ. ಹಾಗಾಗಿ ಶುಭ ಗ್ರಹಗಳಿಗೆ ವಕ್ರತೆಗೆ ಬಂದಾಗ, ಹೀಗೆ ಗುರುವಿಗೆ ವಕ್ರತೆ ಬರುತ್ತಿದೆ ಅದರ ಪ್ರತ್ಯೇಕ ವಿಡಿಯೋ ಹಾಕಲಿದ್ದೇನೆ, ಅದನ್ನು ವೀಕ್ಷಿಸಿಕೊಳ್ಳಿ. ಅಂದರೆ ಪ್ರತಿ ರಾಶಿಗೂ ಗುರುವಿನ ವಕ್ರತೆ ಒಂದು ಅಡ್ಡ ಪರಿಣಾಮಗಳು ಎಲ್ಲ ರಾಶಿಗೂ ಬರ್ತವೆ, ನಿಮ್ಮ ರಾಶಿಗೂ ಬರಲಿದೆ. ಹಾಗೆ ಅದರ ಬಗ್ಗೆ ಕೆಲವೊಂದು ವಿಚಾರ ಎಚ್ಚರಿಕೆ ಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವ ಜನಾಂಗದವರು ಮತ್ತು ವಿರುದ್ಧ ಲಿಂಗದವರ ಜೊತೆ ವ್ಯವಹರಿಸುವಾಗ ಈ ಸೆಪ್ಟೆಂಬರ್ ತಿಂಗಳಿಂದಲೇ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳು ಆಯೋಜನೆ ಆಗುವಂಥ ಸೆಪ್ಟೆಂಬರ್ನ ಸಾಧ್ಯತೆ ಇದೆ, ಅಥವಾ ಯಾರಿಗೆ ವಿವಾಹ ಫಿಕ್ಸ್ ಆಗಿಲ್ಲ ಅಂಥವರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ, ಯಾರಿಗೆ ಉದ್ಯೋಗಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂಥವರಿಗೆ ಉದ್ಯೋಗದ ಅವಕಾಶಗಳು ಸಿಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಏರ್ಪಡುವಂಥದ್ದು, ಮಿತ್ರರಿಂದ ನಿಮಗೆ ಸಹಾಯ ಆಗುವಂಥ ಪ್ರಕಾರ ಉತ್ತಮವಾದ ಅವಕಾಶಗಳು, ಜೊತೆಗೆ ಯಾವುದಾದರೂ ದೀರ್ಘಕಾಲದಿಂದ ಬಾಕಿ ಉಳಿದಂಥ ಒಂದು ಕೆಲಸಗಳು ಅಥವಾ ವಿವಾದಗಳು ಈಗ ಇತ್ಯರ್ಥ ಆಗಿ ಅವೆಲ್ಲ ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ. ಈಗ ಚಂದ್ರ ಅನುಗ್ರಹ, ಶುಕ್ರನ ಅನುಗ್ರಹ, ರವಿಯ ಅನುಗ್ರಹ, ಗುರುವಿನ ಅನುಗ್ರಹ ಎಲ್ಲ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಎಲ್ಲ ಇಷ್ಟಾರ್ಥಗಳು ಅಥವಾ ಕನಸುಗಳು ಏನಿದೆ ಅದು ನನಸಾಗಲಿಕ್ಕೆ ಸಹಾಯ ಮಾಡುತ್ತೆ. ಎಲ್ಲರಿಗೆ ಭೂಮಿ ಕೊಳ್ಳುವ ಯೋಗ, ವಾಹನ ಕೊಳ್ಳುವಂಥ ಯೋಗವು ಆಕಸ್ಮಿಕವಾಗಿ ಎಲ್ಲರಿಗೆ ಬಂದು ಒದಗಿ ಬರ್ಬೋದು. ಜೊತೆಗೆ ನಿಮ್ಮ ಒಂದು ತಾಯಿಯ ಕುಟುಂಬದಿಂದ ಅಂದರೆ ನಿಮಗೆ ತಾಯಿಯ ಒಂದು ಕಡೆಯಿಂದ ಅಥವಾ ಸೋದರ ಮಾವರಿಂದ ಏನಾದರೂ ಕೊಡುಗೆಗಳು ಬರುವಂಥ ಸಾಧ್ಯತೆ ಇರುತ್ತೆ, ಅಥವಾ ಆ ತಾಯಿಯ ಕುಟುಂಬದಿಂದ ಬರಬೇಕಾದ ಆಸ್ತಿನೋ ಅಥವಾ ಅಲ್ಲಿ ನಿಮಗೆ ಸಿಗಬೇಕಾದ ಏನಾದರೂ ಸವಲತ್ತುಗಳು ಅವೆಲ್ಲ ಈಗ ಸಿಗುವಂಥ ಸಾಧ್ಯತೆ, ಅಥವಾ ಸರ್ಕಾರದ ಮೂಲಕ ಕೋರ್ಟ್ ಮೂಲಕ ಏನಾದರೂ ಇತ್ಯರ್ಥವಾಗಿ ಅದರಿಂದ ನಿಮಗೆ ಪರಿಹಾರ ಇತ್ಯಾದಿಗಳು ಸಿಗಬೇಕಾದ್ರೆ ಅವೆಲ್ಲವೂ ಸಿಗುವಂಥದ್ದು, ಸರ್ಕಾರಿ ಯೋಜನೆಗಳ ಲಾಭ ನಿಮ್ಮದಾಗುವಂಥದ್ದು ಮುಂತಾದ ಹಲವು ಪ್ರಯೋಜನಗಳು ನಿಮಗೆ ಆಗಲಿವೆ. ವಿಶೇಷವಾಗಿ ಆ ಸೂರ್ಯ ಅನುಗ್ರಹ ನಿಮಗೆ 17ರವರೆಗೆ ಇರುತ್ತೆ. ಸೆಪ್ಟೆಂಬರ್ 17ರವರೆಗೆ ಸೂರ್ಯನ ಅನುಗ್ರಹದ ಇರುವಂತಹ ಕಾಲದಲ್ಲಿ ಇಂತಹ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಭೂಮಿಯ ದಾಖಲೆ ಪತ್ರ, ಅದು ಭೂಮಿಯ ವಿವಾದಗಳ ಇತ್ಯರ್ಥ ಮಾಡುವಂಥದ್ದು, ಯಾವುದಾದ್ರೂ ನ್ಯಾಯ ಪಂಚಾಯಿತಿ ಇತ್ಯಾದಿ ಏನೆಲ್ಲ ನೀವು ಮಾಡುವಂಥದ್ದು
ಈ ಭೂಮಿಗೆ ಅಥವಾ ಈ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಕೋರ್ಟ್ ಕಚೇರಿ ಕೆಲಸಗಳಿಗೆ 17ರವರೆಗೆ ಅತ್ಯುತ್ತಮವಾಗಿ ಇರುವಂಥದ್ದು ಮಿಥುನ ರಾಶಿಯವರಿಗೆ. ಆ ಬಳಿಕ ನಿಮಗೆ ಸೂರ್ಯ ಅನುಗ್ರಹ ಸ್ವಲ್ಪ ಕಡಿಮೆ ಆಗುತ್ತೆ. ಸೂರ್ಯ ಅನುಗ್ರಹ ಕಡಿಮೆ ಆದಾಗ ಇವೆಲ್ಲವೂ ಅಷ್ಟಾಗಿ ಸ್ವಲ್ಪ ನಿಧಾನಗತಿ ಕಾಣ್ಬೋದು. ಆಗ ಈ ಒಂದು ಅವಧಿಯನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಸ್ತ್ರೀಯರು ಗೃಹಿಣಿಯರು ಮಹಿಳೆಯರಿಗೆ ಸಹ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾದ ಲಾಭಾದಾಯಗಳು, ವಸ್ತ್ರ ಮಾಡಿಕೊಳ್ಳುವಂಥ ಯೋಗ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥದ್ದು, ನಿಮ್ಮ ಮನೆ ಸದಸ್ಯರಿಗೆ ಏನಾದರೂ ಶುಭ ಸೂಚನೆಗಳು ಆಗುವಂಥ ಅಂದರೆ ವಿವಾಹ ಫಿಕ್ಸ್ ಆಗುವಂಥದ್ದು, ಉದ್ಯೋಗ ಸಿಗುವಂಥದ್ದು ನಿಮ್ಮ ಮನೆ ಸದಸ್ಯರಿಗೆ ಆಗುವಂಥದ್ದು. ಇನ್ನು ಮಿಥುನ ರಾಶಿಯವರ ಒಂದು ಅವರವರ ಮಕ್ಕಳಿಗೆ ಸಹ ಈ ಕಾಲದಲ್ಲಿ ಏಳಿಗೆ ಆಗುವಂಥ ಅವಕಾಶಗಳು ಕಂಡು ಬರುತ್ತವೆ. ಇವೆಲ್ಲವೂ ಸಾಮಾನ್ಯವಾದ ಜನರಾದ ಫಲವನ್ನು ಮಿಥುನ ರಾಶಿಗೆ ಸೆಪ್ಟೆಂಬರಲ್ಲಿ ಏನೆಲ್ಲ ಒಳ್ಳೆಯದಾಗ್ಬೋದು ಅಂತ ಹೇಳಿ. ಇನ್ನು ಎಚ್ಚರಿಕೆ ಹೆಜ್ಜೆ ಆಗಲೇ ಒಂದು ಎಚ್ಚರಿಕೆ ಹೇಳಿದ್ದೇನೆ. ಗುರುವಿಗೆ ವಕ್ರಗತಿ ಬರೋದ್ರ ಕಾರಣ ನಿಮ್ಮ ನಡವಳಿಕೆ ನಡತೆ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿರಿ. ವಿಶೇಷವಾಗಿ ವಿರುದ್ಧ ಲಿಂಗದವರ ಜೊತೆಗೆ ಯಾವುದಾದ್ರೂ ವಾದ ವಿವಾದಗಳು ಸಿಲುಕಿಕೊಳ್ಳದಂತೆ, ಯಾವುದೋ ಆರೋಪಗಳಿಗೆ ಸಿಲುಕಿಕೊಳ್ಳೋದು ಸ್ವಲ್ಪ ಎಚ್ಚರವಾಗಿರುವಂಥ ಮಿಥುನ ರಾಶಿಯವರು. ಅದರ ಜೊತೆಗೆ ಈ ಕುಜ ಬುಧ ಮತ್ತು ಶನಿ ಕೇತುಗಳು ನಿಮಗೆ ಪೂರಕವಾಗಿರೋದಿಲ್ಲ ಈ ತಿಂಗಳಲ್ಲಿ. ಶನಿ ಅಷ್ಟೇ ಕುಜನೂ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರೋದ್ರಿಂದ ಕೆಲವೊಬ್ಬರಿಗೆ ಈ ಒಡ ಹುಟ್ಟಿದವರ ಜೊತೆ ಕಲಹ ಬರ್ಬೋದು, ಸಹೋದರರ ಜೊತೆ ಕಲಹ ಬರ್ಬೋದು, ಜೊತೆಗೆ ಬಂಧು ಬಾಂಧವರ ಜೊತೆಗೆ ಏನಾದರೂ ವಾದ ವಿವಾದಗಳು ಬರ್ಬೋದು, ಅಥವಾ ನಿಮ್ಮ ಕಸಿನ್ಗಳು ಸಹೋದರ ಸಂಬಂಧಿಗಳ ಜೊತೆಗೆ ಹಣಕಾಸಿನ ಅಥವಾ ಭೂಮಿಯ ಸಂಬಂಧದ ಏನಾದರೂ ವಿವಾದಗಳು ಬರ್ಬೋದು, ಅಥವಾ ಯಾವುದಾದ್ರೂ ಈ ಆಸ್ತಿ ವಿವಾದಗಳಲ್ಲಿ ನಿಮಗೆ ನಿಮ್ಮ ಬಂಧುಗಳ ಜೊತೆಗೆ ಏನಾದರೂ ಒಂದು ವೈಷಮ್ಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಕುಜ ಬುಧ ಶನಿಗಳು ನಿಮಗೆ ಅಷ್ಟು ಪೂರಕವಾಗಿರೋದ್ರಿಂದ ಕೆಲವೊಂದು ಅವಮಾನಕರ ಘಟನೆ ನಿಮ್ಮ ವೃತ್ತಿ ಜಾಗದಲ್ಲೋ ಉದ್ಯೋಗ ಜಾಗದಲ್ಲೋ ಘಟಿಸಬಹುದು. ನಿಮ್ಮ ಮೇಲೆ ವ್ರತ ಆರೋಪಗಳು ಅಥವಾ ಆ ಆರೋಪಗಳಿಂದ ನಿಮಗೆ ಇನ್ನಷ್ಟು ಅವಮಾನಗಳಾಗುವಂಥದ್ದು, ಜೊತೆಗೆ ಹಣಕಾಸಿನ ಖರ್ಚುಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಸೆಪ್ಟೆಂಬರಲ್ಲಿ ಕೆಲವೊಬ್ಬರಿಗೆ ಹಣಕಾಸಿನ ಖರ್ಚು ಹೆಚ್ಚಳ, ಆದಾಯದ ಕುಂಠಿತ ಆಗ್ಬೋದು. ಇನ್ನು ಕೆಲವರಿಗೆ ದುಷ್ಟ ಮಿತ್ರರದ ದುಷ್ಟಟಗಳ ಒಂದು ಆಕರ್ಷಣೆ ಆಗುವಂಥದ್ದು. ಆಗಲೇ ಹೇಳಿದ್ದೇನೆ, ಒಂದು ಗುರುವು ನಿಮಗೆ ವಕ್ರವೋಗ ಗುರುವು ಕಾರಣ ಆಗ್ಬೋದು, ಜೊತೆಗೆ ಇಲ್ಲೇ ಇರುವಂಥ ಮಂಗಳ ಬುಧ ಶನಿ ಮತ್ತು ಕೇತುಗಳ ಒಂದು ನಿಮಗೆ ವೈಪರೀತ್ಯದ ಕಾರಣ ಆಗಿ ಅಂತಹ ದುಶ್ಚಟಗಳಿಗೆ ದುಷ್ಟ ಮಿತ್ರರ ಜೊತೆಗೆ ಅಥವಾ ಈ ದುರಭ್ಯಾಸಗಳಿರುವ ಜೊತೆಗೆ ಸಹವಾಸ ಆಗುವಂಥ ಅಂಥ ದುರಭ್ಯಾಸಗಳನ್ನು ಕಳೆದುಕೊಳ್ಳುವಂಥದ್ದು. ಇಲ್ಲಿ ಸ್ತ್ರೀ ಪುರುಷ ಎಂಬ ಭೇದಬದಲ್ಲೆಲ್ಲರೂ ಇದರ ಬಗ್ಗೆ ಎಚ್ಚರಬೇಕು. ಜೊತೆಗೆ ಈ ಕಾಲದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಕೆಲವು ವಿರುದ್ಧ ಗ್ರಹಗಳ ಕಾರಣದಿಂದಾಗಿ ಕೆಲವೊಬ್ಬರಿಗೆ ದುಃಸ್ವಪ್ನ ಬರುವಂಥದ್ದು, ಸ್ವಪ್ನದಲ್ಲಿ ಏನಾದರೂ ಭಯಾನಕ ಸನ್ನಿವೇಶಗಳು ಬರುವಂಥದ್ದು, ಬೆಚ್ಚಿ ಬೀಳುವಂಥದ್ದು, ಮನಸ್ಸಿಗೆ ಭಯ ಆವರಣ ಆಗುವಂಥದ್ದು, ಜೊತೆಗೆ ನಿದ್ರಾಹೀನತೆ ಅಥವಾ ನಿದ್ದೆ ಕಡಿಮೆ ಆಗುವಂಥ ನಿದ್ದೆಯ ಕೊರತೆ ಆಗ್ಬೋದು. ಇನ್ನು ನಿಮ್ಮ ಸಮಾನ ವಯಸ್ಕರಲ್ಲಿ ಅಂದರೆ ನಿಮ್ಮ ಸಮವಯಸ್ಕರಲ್ಲಿ ಏನಾದರೂ ಮಾತಿನ ಚಕಮಕಿ ಜಗಳಗಳು ಬರುವಂಥದ್ದು, ನಿಮ್ಮ ಮಕ್ಕಳು ಅಥವಾ ನಿಮ್ಮ ಒಂದು ಮಕ್ಕಳ ಸಮಾನರಲ್ಲಿ ಸ್ವಲ್ಪ ಜಗಳಗಳು ಇಂಥ ಕಲಹಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು ಸಹ ಎಚ್ಚರಿಕೆ ನಿಮಗೆ ಇರಬೇಕಾಗತ್ತೆ. ಇನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ್ಯಾವ ಡೇಟ್ಗಳಿಗೆ ಏನೆಲ್ಲ ಫಲಗಳು ಸ್ವಲ್ಪ ನಿಮಗೆ ಸಂಕ್ಷಿಪ್ತವಾಗಿ ಆಗಲಿವೆ ಅದನ್ನು ಮುಂದೆ ಈಗ ವ್ಯವಸ್ಥೆ. ಸೆಪ್ಟೆಂಬರ್ ಒಂದು ಎರಡು ನಿಮಗೆ ಅತ್ಯಂತ ಶುಭ ದಿನ ಆಗಿವೆ. ಯಶಕೀರ್ತಿ ಜಯ ಲಾಭ ಕೊಡುವಂಥ ದಿನ, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ದಿನ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ಎಲ್ಲ ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗುತ್ತೆ, ವ್ಯಾಪಾರ ವೃತ್ತಿ ಉದ್ಯಮಗಳೆಲ್ಲ ತುಂಬ ಚೆನ್ನಾಗಿ ನಡೆಯುತ್ತವೆ. ವಿಶೇಷವಾಗಿ ವಸ್ತ್ರಾಭರಣಗಳಿರ್ಬೋದು ಅಥವಾ ಹಣ್ಣು ತರಕಾರಿ ಇರ್ಬೋದು ಅಥವಾ ಆಹಾರ ಉದ್ಯಮ ಇರ್ಬೋದು, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು ಅಥವಾ ಇನ್ನಿತರ ಟಿ ವಿ ಸಿನಿಮಾ ರಂಗದ ಮಾಧ್ಯಮದಂಥ ಕ್ಷೇತ್ರಗಳಿರ್ಬೋದು, ಹೆಚ್ಚಿನ ಎಲ್ಲ ಕ್ಷೇತ್ರದವರಿಗೆ 1, 2, 3, 4, 5 ನಿರಂತರವಾಗಿ ಆರಂಭದ 5 ದಿನಗಳು ಸೆಪ್ಟೆಂಬರ್ನ ಆರಂಭದ 5 ದಿನಗಳು 1, 2, 3, 4, 5 ನಿರಂತರವಾದ 5 ದಿನಗಳಲ್ಲಿ ನಿಮಗೆ ವಿಶೇಷವಾದ ಶುಭ ಫಲಗಳು, ಶುಭ ವಾರ್ತೆಗಳನ್ನು ಕೇಳುವಂಥದ್ದು, ಬಂಧು ಮಿತ್ರರಿಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ, ಜೊತೆಗೆ ಯಾವುದು ಪ್ರಸಿದ್ಧ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ, ಯಾತ್ರೆ ಹೋಗುವಂಥದ್ದು, ಪ್ರವಾಸ ಹೋಗುವಂಥ ಅವಕಾಶಗಳು ಮುಂತಾದ ಅನೇಕ ಶುಭಗಳು 1 ರಿಂದ 5 ರವರೆಗೆ ನಿಮಗೆ ಅತ್ಯುತ್ತಮ ಶುಭ ಫಲವನ್ನು ಕೊಡಲಿವೆ. ಈ ಒಂದು ಅವಧಿಯನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಬಳಿಕ ಬರುವಂಥ 6 ಮತ್ತು 7ನೇ ತಾರೀಕು ಅಷ್ಟು ಉತ್ತಮವಾಗಿಲ್ಲ. 6, 7ರಲ್ಲಿ ವೈರತ್ವ ಬರುತ್ತೆ, ಚಿಂತೆ ಬರುತ್ತೆ, ನಷ್ಟ ಬರ್ಬೋದು ಅಥವಾ ಕೆಲವೊಬ್ಬರಿಗೆ ಮನಸ್ಸಿಗೆ ಅಶಾಂತಿಯಾಗುವಂಥ ಘಟನೆಗಳು ಕಲಹಗಳು ಜರುಗುವಂಥ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರವಾಗಿ ತುಂಬ ಎಚ್ಚರಿಕೆ ಬೇಕು. 6, 7ರಲ್ಲಿ ಸೆಪ್ಟೆಂಬರ್ 6, 7ರಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರ ಇರಬೇಕು. ಯಾವುದಾದರೂ ರಾಂಗ್ ಸ್ಪೆಂಡಿಂಗ್ ಮಾಡೋದಾಗಲಿ ಅಥವಾ ಯಾವುದಾದ್ರು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರಿಂದ ಮೂಲಕ ಹಣ ಕೊಳ್ಳೋದು ಮುಂತಾದ ನೀವು ಯಾವುದಾದ್ರೂ ವೈಪರೀತ್ಯಕ್ಕೆ ಸಂಚಿಗೆ ಮೋಸಕ್ಕೆ ಒಳಬೀಳುವಂಥ ಸಾಧ್ಯತೆ ಇರುತ್ತೆ 6, 7ರಲ್ಲಿ. ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಅಥವಾ ಏನಾದರೂ ಅಪ್ರಿಯ ವಾರ್ತೆಗಳು ಇದನ್ನು ನಿಮಗೆ ಕೇಳಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ 6, 7ರಲ್ಲಿ. ನಂತರ ಬರುವಂಥ 8 ಮತ್ತು 9 ಸೆಪ್ಟೆಂಬರ್ 8, 9 ಅತ್ಯುತ್ತಮ ದಿನ ಆಗಿರುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಯಶಸ್ಸು, ಇದು ವಿದ್ಯಾರ್ಥಿಗಳಿಗೆ ಅವರ ಸಾಧನೆಗೆ ಪ್ರತಿಭಾ ಪುರಸ್ಕಾರ ಬಹುಮಾನ ಬರುವಂಥ ಸಾಧ್ಯತೆ, ಉತ್ತಮವಾದ ವ್ಯಕ್ತಿಗಳ ಭೇಟಿ, ಉತ್ತಮವಾದ ಭೋಜನವನ್ನು ಸವಿಯುವಂಥ ಅವಕಾಶ, ಇನ್ನು ಬಂಧು ಮಿತ್ರರ ಜೊತೆಗೆ ಸಹ ಕಾಲ ಅವಕಾಶ ಕಳೆಯುವಂಥದ್ದು, ನಿಮ್ಮ ಇಷ್ಟಾರ್ಥಗಳೆಲ್ಲ ಇದನ್ನು ನೆರವೇರುವಂಥ ದಿನ ಆಗಿರುತ್ತೆ 8, 9.
ಆ ಬಳಿಕ ಬರುವಂಥದ್ದು ಮೂರು ದಿನಗಳು ಅಷ್ಟು ಉತ್ತಮವಾಗಿಲ್ಲ. 10, 11, 12 ತುಂಬ ಎಚ್ಚರಿಕೆ ಬೇಕು. 10, 11, 12 ಸೆಪ್ಟೆಂಬರ್ 10, 11, 12 ನಿಮಗೆ ಆರೋಗ್ಯದ ಸಮಸ್ಯೆ ಬರ್ಬೋದು. ಕಣ್ಣು, ಕಿವಿ, ಮೂಗು, ಗಂಟಲಿನ ಸಮಸ್ಯೆ ಬರ್ಬೋದು. ಕೆಲವರಿಗೆ ಆಹಾರದಿಂದ, ನೀರಿನಿಂದ ದೋಷಗಳು, ಅಥವಾ ಯಾವುದಾದ್ರೂ ಹವಾಮಾನ ವೈಪರೀತ್ಯದ ಕಾರಣವಾಗಿ ದೇಹದಲ್ಲಿ ಶೀತ ಮತ್ತು ಉಷ್ಣದ ಒಂದು ಇಂಬ್ಯಾಲೆನ್ಸ್ ಅಂದರೆ ಅಸಮತೋಲನ ಆಗಿ ಕೆಲವರಿಗೆ ಅತಿ ಶೀತ ಆಗ್ಬೋದು, ಕೆಲವರಿಗೆ ಅತಿಯಾದ ಹೀಟರು ಆಗ್ಬೋದು. ಹಾಗಾಗಿ ಅದರ ಒಂದು ವೈಪರೀತ್ಯಗಳು ನಿಮಗೆ ಕಾಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಹಣಕಾಸಿನ ಖರ್ಚು 10, 11, 12 ಹಣಕಾಸಿನ ಖರ್ಚು ಜಾಸ್ತಿ ಇರುತ್ತೆ. ನಿಮ್ಮ ಒಂದು ಅಮೂಲ್ಯ ವಸ್ತುಗಳ ಬಗ್ಗೆ, ಮೊಬೈಲು ಅಥವಾ ಗೋಲ್ಡು, ಇನ್ನಿತರ ಹಣಕಾಸು ಇತ್ಯಾದಿ ಬೆಳಗಿಸುವ ಮುನ್ನೆಚ್ಚರಿಕೆ ಬೇಕು. ಇದು ನಷ್ಟ ಆಗುವಂಥದ್ದು, ಕಳ್ಳತನ ಆಗುವಂಥ ಸಾಧ್ಯತೆ 10, 11, 12 ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ ಮುನ್ನೆಚ್ಚರಿಕೆ ಇರಲಿ. ನಂತರ ಬರುವಂಥ 2 ದಿನಗಳು ಉತ್ತಮ ಇದೆ. 13, 14 ಸೆಪ್ಟೆಂಬರ್ 13, 14 ಅತ್ಯುತ್ತಮ ಶುಭಫಲ, ಯಶಸ್ಸು, ಲಾಭ ಸಿಗುವಂಥದ್ದು. ಮನಸ್ಸಿಗೆ ನೆಮ್ಮದಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೂ ವಿದ್ಯಾಭ್ಯಾಸದಲ್ಲಿ ಪೂರಕವಾದ ಬಹುಮಾನಗಳು ಬರುವಂಥದ್ದು. ಇನ್ನು ಸ್ತ್ರೀಯರು, ಮಹಿಳೆಯರು ಗೃಹಿಣಿ ಇರಿದ್ರೆ ಅವರಿಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ನಿಮ್ಮ ಒಂದು ಬಂಧು ಮಿತ್ರರಿಗೆ ಉತ್ತಮ ಕಾಲಗಳಿಗೆ ಅವಕಾಶ, ದೂರದ ಪ್ರಯಾಣ ಪ್ರವಾಸ ಯೋಗ ಸಹ 13, 14 ಒದಗಿ ಬರಲಿದೆ. ನಂತರ ಬರುವಂಥ 5 ದಿನಗಳಲ್ಲಿ ಎಚ್ಚರಿಕೆ ಬೇಕು. ನಂತರ ಬರುವಂಥ 5 ದಿನಗಳಂದರೆ 15, 16, 17, 18, 19 ಈ 5 ದಿನಗಳು ಸ್ವಲ್ಪ ಎಚ್ಚರಿಕೆ ಬೇಕಾದ ದಿನಗಳಾಗಿವೆ. ಈ 5 ದಿನಗಳಲ್ಲಿ ಮಾತಿನ ಚಕಮಕಿ ಬರ್ಬೋದು, ಬಂಧುಗಳ ಜೊತೆಗೆ, ರಿಲೇಟಿವ್ಗಳ ಜೊತೆ ನಿಷ್ಠರತೆ ಬರ್ಬೋದು, ಅಥವಾ ನಿಮ್ಮ ಒಂದು ಹಿರಿಯ ವ್ಯಕ್ತಿಗಳ ಜೊತೆ ನಿಮಗೆ ಮಾತಿನ ಚಕಮಕಿ ಆಗ್ಬೋದು. ನಿಮ್ಮ ತಂದೆ, ತಾಯಿ, ಅತ್ತೆ, ಮಾವತಿ, ಇನ್ನಿತರ ನಿಮ್ಮ ಕುಟುಂಬದ ಹಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಚಕಮಕಿ, ಅಥವಾ ಅವರು ನಿಮಗೆ ವಿರೋಧ ಮಾಡುವಂಥದ್ದು, ಅಥವಾ ನಿಮ್ಮ ಒಂದು ಅವರ ನಡವಳಿಕೆ ಬಗ್ಗೆ, ನಿಮ್ಮ ನಡವಳಿಕೆ ಬಗ್ಗೆ ಹೊಂದಾಣಿಕೆ ಇಲ್ಲದೆ ಏನೇನು ತೊಂದರೆಗಳಾಗುವಂಥದ್ದು, ಚಿಂತೆ ಹೆಚ್ಚಳ, ಮತ್ತೆ ಯಾವುದಾದ್ರೂ ಸರ್ಕಾರಿ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆಗಳಲ್ಲಿ ನಿಮ್ಮ ಮೇಲೆ ಏನಾದರೂ ತೊಂದರೆಗಳು, ಅಪರಾಧಗಳು, ಅಥವಾ ಫೈನು, ಪೆನಾಲ್ಟಿಗಳು, ದಂಡವನ್ನು ಕಟ್ಟುವಂಥ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ. 15-19 ತುಂಬ ಎಚ್ಚರಿಕೆ ಬೇಕು. ಅದರ ಜೊತೆಗೆ ಹಣಕಾಸು ಬಗ್ಗೆ, ಕೊಡುಕೊಳ್ಳುವಿಕೆ ಬಗ್ಗೆ, ಮಾತಿನ ಬಗ್ಗೆ, ಕಲಹದ ಬಗ್ಗೆ ತುಂಬ ಎಚ್ಚರಿಕೆ ಈ 5 ದಿನಗಳಲ್ಲಿ ಇರಬೇಕು. ಆ ಬಳಿಕ ಬರುವಂಥ 3 ದಿನಗಳು ಅತ್ಯಂತ ಶುಭ ದಿನಗಳಿವೆ. 20, 21, 22 ಯಶ, ಕೀರ್ತಿ, ಜಯಲಾಭಗಳು, ಅಧಿಕಾರ ಸಿಗುವಂಥ ಅವಕಾಶ, ಉದ್ಯೋಗ ಸಿಗುವಂಥ ಅವಕಾಶ, ನ್ಯಾಯಾಲಯ ಅಥವಾ ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗುವಂಥ ಅವಕಾಶ, ಶತ್ರುಗಳು ಮಿತ್ರರಾಗುವಂಥ ಸಾಧ್ಯತೆ. ಜೊತೆಗೆ ಬಹಳ ಕಾಲದಿಂದ ಯಾವುದಾದ್ರು ನಿಮ್ಮ ನೆನೆಗೊದ್ದಿಗೆ ಬಿದ್ದಿದೆ ಅಂದರೆ ಕೆಲಸ ಆಗದೇ ಇದ್ದ ಕೆಲಸವು ಈ ದಿನ ಕೈಗೊಡುವಂಥ ಅವಕಾಶ, ಆಕಸ್ಮಿಕ ಧನಲಾಭ ಯೋಗ, ವ್ಯಾಪಾರ ವೃತ್ತಿ ಉದ್ಯಮದವರಿಗೆ ಮುನ್ನಡೆ, ಅದು ಯಾವುದೇ ರೀತಿ ವೃತ್ತಿ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಭೂಮಿ ಸಂಬಂಧಿತ ಕೃಷಿ ಚಟುವಟಿಕೆ ಇರ್ಬೋದು, ಅಥವಾ ಶೈಕ್ಷಣಿಕ ರಂಗ ಇರ್ಬೋದು, ಇಲ್ಲವೇ ಯಾವುದಾದ್ರೂ ಪುಸ್ತಕ, ಸ್ಟೇಷನರಿ, ಆಹಾರ, ಹಣ್ಣು ಸಂಸ್ಕರಣೆ, ಅಥವಾ ಇನ್ನಿತರ ಯಾವುದೇ ವ್ಯಾಪಾರ ಉದ್ಯಮದಲ್ಲಿ ಇರು ಸಹ ಅತ್ಯಂತ ಶುಭ ದಿನ. 20, 21, 22 ಅಧಿಕ ಲಾಭ ಬರುತ್ತೆ, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುತ್ತೆ, ಅಥವಾ ಬಾಕಿ ಬರಬೇಕಾದ ಹಣ ಎಲ್ಲ ಬಂದು ಕೈ ಸೇರುತ್ತೆ. ವಿದ್ಯಾರ್ಥಿಗಳಿಗೂ ಮುನ್ನಡೆ ಇದೆ. ನಂತರ ಬರುವ 2 ದಿನಗಳು ಅಂದರೆ 23, 24 ಸಹ ನಿಮಗೆ ಉತ್ತಮ ದಿನ ಆಗಿರುತ್ತೆ. ಯಶ, ಕೀರ್ತಿ, ಜಯಲಾಭ ಕೊಡುವಂಥದ್ದು, ಶುಭ ವಾರ್ತೆಗಳನ್ನು ಕೇಳುವಂಥದ್ದು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ 23, 24 ಬರ್ಬೋದಾಗಿದೆ. ಪ್ರಯಾಣದಲ್ಲಿ ಸಹ ನಿಮಗೆ ಅದು ಉತ್ತಮ ದೈವ ಕೆಲಸ ಕಾರ್ಯಗಳು ಕೈಗೂಡಲಿವೆ. ಬಳಿಕ 25, 26 ಅಷ್ಟು ಉತ್ತಮವಾಗಿಲ್ಲ. 25, 26, 27, 28 ಈ 4 ದಿನಗಳು, 25-28 4 ದಿನಗಳು ಅಷ್ಟು ಉತ್ತಮವಾಗಿಲ್ಲ. 4 ದಿನಗಳಲ್ಲಿ ಕಲಹ ಬರ್ಬೋದು, ಚಿಂತೆ ಹೆಚ್ಚಾಗ್ಬೋದು, ಆರೋಗ್ಯ ಸಮಸ್ಯೆ ಸಣ್ಣ ಪುಟ್ಟ ಬರ್ಬೋದು, ಅಥವಾ ಈಗಾಗಲೇ ಇರುವಂಥ BP, ಶುಗರ್ ಅಥವಾ ಬೆನ್ನು ನೋವು, ಅಸ್ತಮ ಇತ್ಯಾದಿ ಈ ಕಾಲದಲ್ಲಿ ನಿಮಗೆ ಅದು ಮೇಲಕ್ಕೆ ಬಂದು ಸ್ವಲ್ಪ ಜಾಸ್ತಿ ತೊಂದರೆ ಕೊಡ್ಬೋದು. 25-28 ಅವಧಿಯಲ್ಲಿ ಆರೋಗ್ಯ ಬಗ್ಗೆ ಎಚ್ಚರಿಕೆ ಬೇಕು. ಹಣಕಾಸಿನ ಬಗ್ಗೆ, ನಿಮ್ಮ ಒಂದು ಹಣಕಾಸಿನ ಬಗ್ಗೆ, ಪೇಮೆಂಟ್ಗಳ ಬಗ್ಗೆ ಎಚ್ಚರಿಕೆ ಬೇಕು. ಏನಾದರೂ ನಿಮಗೆ ಮೋಸ, ನಷ್ಟಗಳಾಗುವಂಥ ಸಾಧ್ಯತೆ ಇರುತ್ತೆ. ತುಂಬ ದೊಡ್ಡ ಮೊತ್ತದ ಹಣವನ್ನು ಕೊಡೋದು ಕೊಡೋದನ್ನು ಮಾಡಲಿಕ್ಕೆ ಅಷ್ಟು ಉತ್ತಮ ಅಲ್ಲ. ಅದು ಸಾಲ ಪಡೆದುಕೊಡಲಿಕ್ಕೆ 25-28 ಅಷ್ಟು ಉತ್ತಮವಾಗಿರುವುದಿಲ್ಲ. ಕೊನೆಯ 2 ದಿನಗಳು ಉತ್ತಮವೇ. 29, 30 ಸೆಪ್ಟೆಂಬರ್ 29, 30 ಈ ತಿಂಗಳ ಕೊನೆಯ 2 ದಿನಗಳಲ್ಲಿ ಉತ್ತಮ ಲಾಭಗಳು, ಆದಾಯ ಬರುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಮನಸ್ಸಿಗೆ ನೆಮ್ಮದಿಯಾಗುವಂಥ ಲಕ್ಷಣ, ಗುರು ಹಿರಿಯರ ಒಂದು ಆಶೀರ್ವಾದದಿಂದ ನಿಮಗೆ ಮನೆಯಲ್ಲಿ ಶುಭ ಕಾರ್ಯಗಳು ಸಿದ್ಧಿಯಾಗುವಂಥ ಅವಕಾಶ, ದೂರದ ಬಂಧುಗಳಿಂದ ಕೊಡುಗೆ ಬರ್ಬೋದು, ಭೂಮಿ ವ್ಯವಹಾರ ಅಥವಾ ಇನ್ನಿತರ ವ್ಯವಹಾರಗಳಲ್ಲಿ ವಿವಾದಗಳಿದ್ದರೆ ವಿವಾದಗಳಿಗೆ ಇತ್ಯರ್ಥಿಯಾಗಿ ಎಲ್ಲ ನೆಮ್ಮದಿಯ ವಾತಾವರಣ ಮೂಡಲಿದೆ 20, 29 ಹಾಗಾಗಿ ನಿಮಗೆ ಈ ತಿಂಗಳ ವಿಶೇಷವಾದ ಶುಭ ದಿನಗಳು ಯಾವ ದಿನಗಳು ಎಚ್ಚರಿಕೆ ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ಇನ್ನು ಈ ತಿಂಗಳನ್ನು ಬಳಸುವಂಥ ಶುಭ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣವನ್ನು ಬಳಸಿಕೊಳ್ಳಿ. ಜೊತೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಈ ತಿಂಗಳ 17ರವರೆಗೆ ಅಂದರೆ 17th ಸೆಪ್ಟೆಂಬರ್ 17ರವರೆಗೂ ಈ ಆರೆಂಜ್ ಕಲರನ್ನು ಬಳಸ್ಕೊಳ್ಬೋದಾಗಿದೆ. ಇಲ್ಲಿವರೆಗೆ ರವಿ ಅನುಗ್ರಹ ಇರುತ್ತೆ. ನಂತರ ನೀವು ಬಳಸುವಂಥ ಸಂಖ್ಯೆಗಳು 3, 4, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಗೆ ನಂಬರ್ 1 ಸಂಖ್ಯೆಯನ್ನು 17ನೇ ತಾರೀಕುವರೆಗೆ ನಂಬರ್ 1 ಬಳಸಿಕೊಳ್ಬೋದಾಗಿದೆ. ಇನ್ನು ನಿಮಗೆ ಈ ತಿಂಗಳ ಅತ್ಯಂತ ಶುಭ ದಿನಗಳಾಗಲೇ ಅಲ್ಲಿ ವಿವರಣೆ ಮಾಡಿದ್ದೇನೆ. ಆ ಶುಭ ದಿನಗಳನ್ನು ಮತ್ತೊಮ್ಮೆ ಹೇಳ್ತೇನೆ. ಸೆಪ್ಟೆಂಬರ್ 1, 2, 3, 4, 5, 8, 9, 13, 14, 20, 21, 22, 23, 24, 20, 21, 22, 23, 24, 20, 30, 30 ಅಷ್ಟು ದಿನಗಳು ಅಂದರೆ ಸುಮಾರು 16 ದಿನಗಳು ಚಂದ್ರನ ಅನುಗ್ರಹ ಇರುವಂಥದ್ದು, ಶುಭ ಫಲ ಕೊಡುವಂಥ ಶುಭ ದಿನಗಳಾಗಿವೆ. ಈ ಎಲ್ಲ ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ
ನೀವು ಈ ತಿಂಗಳಲ್ಲಿ ಬರುವಂಥ ವಿಶೇಷವಾದ ಕೃಷ್ಣ ಜನ್ಮಾಷ್ಟಮಿ, ಶ್ರೀಕೃಷ್ಣನ ಜನ್ಮಾಷ್ಟಮಿ ಕಾಲದಲ್ಲಿ 6-7 ತಾರೀಕೊಂದು ಕೃಷ್ಣಲೆಲ್ಲ ಭಗವಾನ್ ಶ್ರೀಕೃಷ್ಣನ ಭಕ್ತಿ ಸ್ಮರಣೆ ಮಾಡ್ಬೋದು. ಶ್ರೀಕೃಷ್ಣನಿಗೆ ತುಳಸಿದಳ ಸಹಿತ ಅರ್ಘ್ಯವನ್ನು ಕೊಡುವಂಥದ್ದು, ಅಥವಾ ಶ್ರೀಕೃಷ್ಣನ ಅಷ್ಟೋತ್ತರ, ಶ್ರೀಕೃಷ್ಣನ ಸಹಸ್ರನಾಮ ಇತ್ಯಾದಿ ಆ ಕೃಷ್ಣ ಆರಾಧನೆ ಮಾಡೋದ್ರಿಂದ ವಿಶೇಷವಾಗಿ ಮಿಥುನ ರಾಶಿಯವರ ಅಧಿಪತಿ ಬುಧ, ಆ ಬುಧನ ಒಂದು ಅಧಿದೇವತೆಯಾಗಿರುವಂಥ ಭಗವಾನ್ ವಿಷ್ಣು ಅಥವಾ ಶ್ರೀಕೃಷ್ಣ ಆಗಿದ್ದಾನೆ. ಹಾಗಾಗಿ ಮಿಥುನ ರಾಶಿಯವರು ಈ ಜನ್ಮಾಷ್ಟಮಿ ಕಾಲದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಮಾಡ್ಬೋದು. ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗೆ ಶ್ರೀಕೃಷ್ಣ ಅಥವಾ ವಿಷ್ಣುವಿನ ಯಾವುದೇ ಕ್ಷೇತ್ರ, ವಿಷ್ಣು ಅಂದರೆ ವೆಂಕಟೇಶ್ವರನು ವಿಷ್ಣುವೆ, ರಂಗನಾಥನು ವಿಷ್ಣುವೆ, ನರಸಿಂಹನು ವಿಷ್ಣುವೆ, ಹಾಗಾಗಿ ರಾಮನು ವಿಷ್ಣುವೆ, ಕೃಷ್ಣನು ವಿಷ್ಣುವೆ, ಎಲ್ಲರೂ ಹಾಗಾಗಿ ವಿಷ್ಣುವಿನ ಬೇರೆ ಬೇರೆ ರೂಪಗಳಿವೆ. ಅಂತಹ ರೂಪಗಳಿಗೆ ನೀವು ಯಾವುದೋ ಹರಕೆ ಮಾಡಿಕೊಂಡ್ರೆ ಜನ್ಮಾಷ್ಟಮಿ ಎಂದು ಪ್ರಾರ್ಥನೆ ಮಾಡಿ ನಿಮಗೆ ಜಾಬ್ ಆದರೆ ಜಾಬ್ ಆಗುತ್ತೆ, ಮದುವೆ ಆದರೆ ಮದುವೆ ಆಗುತ್ತೆ, ಸಂತತಿ ಆಗಿದ್ರೆ ಸಂತಾನ ಆಗಲಿಕ್ಕೆ ಭಗವಾನ್ ಶ್ರೀಕೃಷ್ಣನ ಭಕ್ತಿಯನ್ನು ಈ ತಿಂಗಳಲ್ಲಿ ಮಾಡಿ ಜನ್ಮಾಷ್ಟಮಿ ಎಂದು ವಿಶೇಷವಾದ ಉಪವಾಸ ವ್ರತ ನಿಯಮಗಳನ್ನು ಆಚರಣೆ ಸಾಡಲಿ. ಸಾಧ್ಯ ಇದ್ದರೆ ವ್ರತ ನಿಯಮ ಆಚರಿಸಿ ಕೃಷ್ಣನ ಒಂದು ನಾಮಸ್ಮರಣೆ ಮಾಡಿ ಅರ್ಘ್ಯವನ್ನು ಪ್ರದಾನ ಮಾಡಿ ಶುಭವಾಗುತ್ತೆ. ಜೊತೆಗೆ ಇದಲ್ಲದೆ ಸುಬ್ರಹ್ಮಣ್ಯ ಮತ್ತು ಗಣೇಶರ ಭಕ್ತಿ ಸಹ ಒಳ್ಳೆಯದಾಗುತ್ತೆ. ಸುಬ್ರಹ್ಮಣ್ಯ ಮತ್ತು ಗಣೇಶರ ಭಕ್ತಿ ಮಾಡೋದ್ರಿಂದ ನಿಮಗೆ ಇರತಕ್ಕಂತಹ ಇನ್ನಿತರ ಗ್ರಹಗಳು ಅಂದರೆ ಮಂಗಳನು ಪೂರಕವಾಗಿಲ್ಲ, ಅಥವಾ ಇನ್ನಿತರ ಶುಕ್ರನ ಅನುಗ್ರಹ ಸ್ವಲ್ಪ ಕೆಲವು ಕಡಿಮೆ ಆಗೋದು, ಅದು ಕೇತುವಿನ ಬಾಧೆ ಬರ್ಬೋದು. ಹಾಗಾಗಿ ಆ ಒಂದು ಗಣೇಶ, ಸುಬ್ರಹ್ಮಣ್ಯ, ವಿಷ್ಣು ಮುಂತಾದ ದೇವತೆಗಳ ಭಕ್ತಿಯನ್ನು ಸೆಪ್ಟೆಂಬರಲ್ಲಿ ಮಾಡ್ತಾಯಿರಿ. ಸೆಪ್ಟೆಂಬರ್ ತಿಂಗಳು ಎಲ್ಲ ಮಿಥುನ ರಾಶಿಯವರಿಗೆ ಅವರವರ ಇಷ್ಟಾರ್ಥಗಳನ್ನು ಆಯುರವರ ಗಶಕೀರ್ತಿ ಜಯಲ್ಬಣ ಸಿದ್ಧಿಯಾಗಲು ಕೊಡಲಿ. ಈ ವಾಹಿನಿಯು ನಿರಂತರ ಪ್ರೋತ್ಸಾಹಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಿದ್ದೇನೆ. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.